proprietor. Rockline group of hotels. Also a criminal. Maji, eagle. Illig bandh karna? Nami purushatrunu, obne, Sharad Chandra. Sir, nim maatik bele kottu. Nan ella activities nu nilsi, nan oba olle manushya aagbeku anta aase patte. Adre, nan tale takshid takshana, nanna netti mele tugtid katti, nan magan mele bittu. ನನಗಿರೋದು ಒಬ್ಬನೇ ಮಗ. ಕ್ರಿಕೆಟಲ್ಲಿ ಚಾಂಪಿಯನ್ ಆಗಬೇಕು ಅಂತ ತುಂಬ ಆಸೆ ಪಡ್ತಿದ್ದ. ಅದಕ್ಕೆ ಬೇಕಾದ ಪ್ರಾಕ್ಟೀಸು ಮಾಡ್ತಿದ್ದ. ಆದರೆ ಆ ಶರತ್ ಚಂದ್ರನ್ ಪವರ್ ಅಲ್ಗೂ ಬಂತು. ಅವನಿಗೆ ಬೇಕಾದವನಿಗೆ ಚಾನ್ಸ್ ಕೊಡಿಸ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದ. ನನ್ನ ಮಗನ ಮೇಲೆ ರೌಡಿನ ಬಿಟ್ಟು ಅವನ ಕಾಲ್ ಮುರಿಸ್ದ. ನೌ ಹೀಸ್ ಹ್ಯಾಂಡಿಕ್ಯಾಪ್ಡ್. ಸೊ ಶರತ್ ಚಂದ್ರನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಈಗ ನಿಮಗೆ ನನ್ನ ಸಹಾಯ ಬೇಕು. ಎಕ್ಸಾಕ್ಟ್ಲಿ. ಸಾರಿ, ನಾನು ಯಾವುದೇ ಕಾರಣಕ್ಕೂ ನನ್ನ ಆದರ್ಶಗಳನ್ನ ಬದಲಾಯಿಸೋದಿಲ್ಲ. ಐ ಸ್ಟಿಲ್ ರೆಸ್ಪೆಕ್ಟ್ ಲಾ ಅಂಡ್ ದೋಸ್ ಹೂ ರೆಸ್ಪೆಕ್ಟ್ ಲಾ. ಅದರಿಂದ ನಿಮಗೆ ಸಿಕ್ಕಿದ್ದೇನು? ನಥಿಂಗ್. ನೋಡಿ, ಒಳ್ಳೇದು ಮಾಡೋ ಉದ್ದೇಶದಿಂದ ಕೃಷ್ಣ ಪಾಂಡವರ ಕಡೆ ಬಂದ, ಸಮಯ ಸಾಧಿಸಿ ಧರ್ಮಕ್ಕೆ ಜಯ ತಂದ್ಕೊಟ್ಟ. ನೀವು ಹೂ ಅಂದ್ರೆ ನಿಮ್ಮಂತ ವೀರನ ಕೈಗೆ ಕತ್ತಿ ಕೊಟ್ಟು ನಿಮಗೆ ಸಾಧ್ಯಾಗಿ ನಾನಿರ್ತೀನಿ ಸರ್. ಸೌಮ್ಯವಾಗಿದ್ದ ಮಯೂರ ಶರ್ಮ ತನಗೆ ನ್ಯಾಯ ಸಿಗಲ ಅನ್ನೋ ಒಂದೇ ಕಾರಣಕ್ಕೆ ಅನ್ಯಾಯದ ವಿರುದ್ಧ ಸೈನ್ಯ ಕಟ್ಟಿ ಹೋರಾಡಿ ಮಯೂರ ವರ್ಮನಾಗಿ ಕದಂಬರ ಸಾಮ್ರಾಜ್ಯನೇ ಸ್ಥಾಪಿಸ್ದ. ಅವ್ರ ಮನೆ ದೇವರು ಮಧುಕೇಶ್ವರ ಅನ್ನೋ ಹೆಸರಿಟ್ಕೊಂಡು ಅವ್ರ ಗುಣನೇ ತುಂಬಿಕೊಂಡು ಅವ್ರ ಲಾಂಛನವಾಗಿದ್ದ ಸಿಂಹದ ಥರ ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಸಿಂಹವಾಗಿ ಬೆಳೆದವರು. ಅಕಸ್ಮಾತ್ ಆದ ಸೋಲನ್ನ ಅನುಭವ ಅಂತ ತಿಳ್ಕೊಂಡು ಛಲ ಬಿಡದೆ ಬೇಟೆ ಆಡಿ ಬಿಸಿ ರಕ್ತ ಕುಡಿಬೇಕಾದ್ದು ಸಿಂಹದ ಲಕ್ಷಣ. ಸೋಲನ್ನು ಒಪ್ಕೊಂಡು ಸುಮ್ಮನಾದ್ರೆ ತೋಳ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ನಾಯಿ ನರಿಗಳೆಲ್ಲ ರಾಜ್ಯಭಾರ ಶುರು ಮಾಡುತ್ತೆ. ಅದೇ ನಿಮ್ಮ ಆಸೆ ಆಗಿದ್ರೆ ಆನಂದ ಪಡಿ, ಇಲ್ಲ ನನ್ನ ಕೈ ಜೋಡಿಸಿ. ಆ ಶರತ್ ಚಂದ್ರ ನನಗೆ ಮಾತ್ರ ಅಲ್ಲ, ಅವ್ರ ಎಲ್ರಿಗೂ ಶತ್ರುನೇ. ಅವನ ಹಣಬಲದಿಂದ, ಅವನ ರಾಜಕೀಯ ಬಲದಿಂದ ನಮ್ಮೆಲ್ಲರನ್ನು ನಾಶ ಮಾಡಿ ನಮ್ಮಲ್ಲಿರೋ ಕೆಲವ್ರನ್ನ ಕುತಂತ್ರದಿಂದ ಅವನ ಕಡೆ ಹೇಳ್ಕೊಂಡ. ಆಡಳಿತ ಪಕ್ಷದಲ್ಲಿ ವಿರೋಧಿಗಳಿದ್ರು ತನ್ನ ಕಾರ್ಯಗಳನ್ನ ಸಾಧಿಸ್ಕೊಳ್ಳೋ ಕದಿಮ. ತನ್ನ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡೋಕ್ಕೂ ಹೇಸ್ದಂತ ಕಟುಕ. ಅಷ್ಟೇ ಅಲ್ಲ, ತನ್ನ ಕಾರ್ಯನ ಸಾಧಿಸ್ಕೊಳ್ಳಕ್ಕೆ ಆ ಮುಟ್ಟಾಳ ಎಷ್ಟು. ಅವನ್ ಮುಟ್ಟಾಳ ಅಲ್ಲ, ಮುಟ್ಟಾಳ ಹಾಗೆ ನಟಿಸ್ತಾ ಇರೋ ಗೋಮುಖ ವ್ಯಾಘ್ರ. ಸರ್, ಅವನಿಷ್ಟೆಲ್ಲ ಹಾರಾಡೋದಕ್ಕೆ ಕಾರಣ ಅವನ ಬೆನ್ನೆಲುಬಾಗಿರೋ ಬ್ಲೂ ಹೆವನ್ ಹೋಟೆಲ್ ಅವನ ಹೆಸರಲ್ಲೇ ನಡೀತಾ ಇರೋ ಅಂತ ಎಸ್ ಪಿ ಎಫ್ ಅಂದ್ರೆ ಶರತ್ ಚಂದ್ರ ಬೆನಿಫಿಟ್ ಫಂಡ್ ಅನ್ನೋ ಚಿಟ್ ಕಂಪನಿ, ಪೀಣಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿರೋ ಅವನ್ ಗೋಡೋನು, ಅದರಲ್ಲಿರೋ ವೆಪನ್ಸ್, ಅಲ್ಲೇನೆ ಅವನ್ ನೀಚ್ ಕೆಲ್ಸಗಳೆಲ್ಲ ನಡೆಯೋದು. ಇಷ್ಟೆಲ್ಲ ಹಾರಾಡೋದಕ್ಕೆ ಕಾರಣವಾಗಿರೋ ಅವನ ಒಂದೊಂದು ರೆಕ್ಕೆಗಳನ್ನು ಕತ್ತರಿಸಾಕ್ತಾರೆ. ಕುತಂತ್ರಿಯಾದ ಅವನ್ನ ಬುದ್ಧಿ ಬಲದಿಂದಾನೆ ಹೊಡಿಬೇಕು. ಬಟ್ ಒನ್ ಥಿಂಗ್, ಇದರಿಂದ ಎಷ್ಟೇ ಹಣ ಬಂದರೂ ಆ ಹಣ ನನಗೆ ಬೇಕಾಗಿಲ್ಲ, ಅದು ನಾನು ಹೇಳ್ದಾಗ ಮಾಡಬೇಕು. ಖಂಡಿತ ಸರ್. ಶರತ್ ಚಂದ್ರ ಎಲ್ಲಿರ್ತಾನೆ? ಯಾಕೆ ಸರ್ ಹೇಳದೆ ಮಾಡೋದು ಅವನ್ ಸ್ಟೈಲು, ಹೇಳ್ ಮಾಡೋದು ನನ್ನ ಸ್ಟೈಲು.